ಏನೇನು ಮಾಡಬೇಕು ಅಂತ. ಹೌದು, ಫಸ್ಟ್ ಅದು ಗೊತ್ತಾಗಬೇಕು. ನೀವು ಆರಾಮಾಗಿರಿ, ನೀವು ಯಾಕೆ ಕೈಯಿಂದ ಆಕ್ಷನ್ ಮಾಡ್ತಿದ್ದೀರಾ? ಆಗಲ್ಲ, ವರ್ಕ್ ಆಗಲ್ಲ. ಟಾರ್ಗೆಟ್ ಮಾಡ್ತದ್ದು ಕೊಡಿ, ನೀವು ಅತಗೋಗಿ ಪೆಟ್ಟಿಗೆ ಪೆಟ್ಟಿಗೆನ ಸುಮ್ಮನೆ ಕೊಡಿ ಅಂದಿದ್ ಮಾತ್ರ ಕೊಡಲ್ಲ ನಾವು. ಟ್ರೈನಿಂಗು ಟ್ರೈನಿಂಗ್ ಕೊಟ್ಟೇನೆ ಪೆಟ್ಟಿಗೆ ಕೊಡೋದು. ಪ್ರಾಕ್ಟಿಕಲ್ ಅಂದ್ರೆ ಇರೋ ಹುಳಗಳನ್ನ ಹೆಂಗ್ ಕಾಪಾಡ್ಕೊಳ್ಳೋದು. ಹಾಯ್ ಫ್ರೆಂಡ್ಸ್, ನೋಡಿ ಅಂದ್ರೆ ಮರಿ ಮೊಟ್ಟೆಗಳನ್ನ ರಕ್ಷಿಸ್ಕೊಳ್ಳೋಕೆ ಅದು ನೇಚರ್ ಕೊಟ್ಟಿರುವಂತದ್ದು. ತುಪ್ಪಕ್ಕೆ ಬರ್ತಾರಲ್ಲ, ಕಚ್ಚಿ ಓಡಿಸ್ಲಿ ಅವ್ರನ್ನ, ಸೇಫ್ಟಿಗೋಸ್ಕರ ಕೊಟ್ಟಿರುವಂತದ್ದು. ಏನ್ ಮಾಡೋದು, ಆರಾಮಾಗಿದೆ. ಅಂದ್ರೆ ಇವಾಗ ಇಲ್ಲಿ ಇಷ್ಟೊಂದೆಲ್ಲ ಹೊರಗಡೆಯಲ್ಲ, ಇದು ಪ್ರತಿದಿನನೂ ಹೊರಗಡೆ ಹೋಗಿ ಕಾಡಲ್ಲಿ ಏನ್ ಆಕ್ಟಿವಿಟೀಸ್ ಬರುತ್ತೋ ಅದೇ ಆಕ್ಟಿವಿಟೀಸ್ ಇರಲ್ಲಿ ಬರುತ್ತೆ. ಇದು ಸೈಂಟಿಫಿಕಲಿ ಅಂದ್ರೆ ಜೇನು ಸಂತತಿನ ಇಂಪ್ರೂವ್ಮೆಂಟ್ ಮಾಡ್ತಾ, ಸೊ ಅದ್ ನಮ್ ಇಷ್ಟ ಬಂದಿದ್ ಜಾಗಗಳಲ್ಲಿ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾ ಮಾಡುವಂತದ್ದು. ನಾವು ಜೇನು ಉತ್ಪಾದನೆ ಅಂತ ಬಂದ್ರೆ ಒಂದೇ ಜಾಗ ನಂಬ್ಕೊಂಡಿದ್ರೆ ಆಗಲ್ಲ, ನಾವು ಜಾಸ್ತಿ ಮೈಗ್ರೇಷನ್ ಮಾಡ್ತೀವಿ. ಸೊ ಇಲ್ಲಿ ಫಾರೆಸ್ಟ್ ಇತ್ತ, ಈ ಜಾಗದಲ್ಲಿ ತೆಗಿತೀವ, ನೆಕ್ಸ್ಟ್ ಎಲ್ಲಿ ಹೂವ ಇರುತ್ತೋ ಅಲ್ಲಿ ತಗೊಂಡೋಗಿ ಮಾಡ್ತೀವಿ ಪೆಟ್ಟಿಗೆಗಳನ್ನ. ಆದ್ರಿಂದನೇ ನಮ್ಮ ಹತ್ರ ಜೇನುತುಪ್ಪ ಹೆಚ್ಚಾಗಿ ಪ್ರೊಡಕ್ಷನ್ ಆಗುವಂತದ್ದು. ಅದೆಲ್ಲ ನಾವು ಕರ್ನಾಟಕ ಸರ್ವೆ ಮಾಡಿರೋದ್ರಿಂದ, ಸೊ ಸುಮಾರು ಒಂದು 20 ಭಾಗಗಳಲ್ಲಿ ನಾವು ಜೇನುತುಪ್ಪ ಉತ್ಪಾದನೆ ಮಾಡ್ತಾ ಇರ್ತೀವಿ. ನಾವು ಉಲಿಯೂರ್ದುರ್ಗ ಕಾಡಲ್ಲಿ ಸ್ವಲ್ಪ ಮಾಡ್ತೀವಿ, ಚಾಮರಾಜನಗರದಲ್ಲಿ ಮಾಡ್ತೀವಿ, ಮತ್ತೆ ದಾಂಡಲಿ ಫಾರೆಸ್ಟ್ ಗಳಲ್ಲಿ ಸ್ವಲ್ಪ ಮಾಡ್ತೀವಿ, ಮತ್ತೆ ಸುಮಾರು ರೈತರುಗಳಿಗೆಲ್ಲ ಬಾಕ್ಸಸ್ ಕೊಟ್ಟಿರ್ತೀವಲ್ಲ ಅಲ್ಲೂ ಕೂಡ ಗೈಡ್ ಮಾಡ್ತಾ ಅವ್ರು ಒಂದು ಇವಾಗ ಆಲ್ಮೋಸ್ಟ್ 50-50 ಪೆಟ್ಟಿಗೆಗಳದ್ದು ಕೂಡ ಒಂದೊಂದು ಘಟಕ ಇದಾವೆ. ನಮ್ಮ ಸ್ಟೂಡೆಂಟ್ಸ್ ಗಳದೇ ಅವ್ರಿಗೂ ಟೀಚ್ ಮಾಡ್ತಾ, ಅವ್ರದ್ದು ಏನಪ್ಪಾ ಅಂದ್ರೆ 50-30 ಎಕರೆ ತೋಟ ಎಲ್ಲ ಇರೋ ಲ್ಯಾಂಡ್ ಗಳಲ್ಲಿ ಪಾಲಿನೇಷನ್ ಚೆನ್ನಾಗಿ ಆಗ್ತಾ, ಅವರಲ್ಲಿ ಒಂದೊಂದು ಬಾಕ್ಸ್ ಅಲ್ಲಿ ಲಾಸ್ಟ್ ಇಯರ್ 4-4 ಕೆಜಿ ಎಲ್ಲ ತುಪ್ಪ ತೆಗೆದಿದ್ವಿ. ಸೊ ಅವಾಗ ನಮ್ಗೆ ಒಂದೇ ಪರ್ಮಿಷನ್ ಏನಾದ್ರು ಬೇಕಾ? ಏನಿಲ್ಲ ಆ ತರ ಅಂತ ಏನಿಲ್ಲ, ಇದು ಫ್ರೆಂಡ್ಲಿ ಇದೆ, ಆಲ್ ಪರ್ಮಿಷನ್ ಇದೆ ಇದು. ನಮ್ ತೋಟಗಳಲ್ಲಿ ಏನೋ ಮಾಡ್ಕೊಳಕ್ಕೆ ಯಾವ್ದೇ ತರ ಪರ್ಮಿಷನ್ ಇಲ್ಲ, ಇದು ಫ್ರೆಂಡ್ಲಿ ಇದೆ ಎಲ್ಲ. ಇದೊಂದು ಕೃಷಿ, ಇದು ಕೃಷಿ ಕೃಷಿ ಇದು, ಏನು ಕೃಷಿಗೆ ಏನು ಪರ್ಮಿಷನ್ ಅಂತ ಏನಿಲ್ಲ. ಓಕೆ, ಇದಿನ್ನು ಪ್ರೋತ್ಸಾಹ ಇದೆ ಗೌರ್ಮೆಂಟ್ ನಮಗೆ. ಹೌದು ಹೌದು, ಅದು ಅದು. ಸೊ ಇನ್ನು ಅದೇ ತರ ಯಾವ್ದೇ ತರ. ಓಕೆ, ಈಗ ಹೇಳಿದ್ರಿ ಫಸ್ಟ್ ಪ್ರೊಸೆಸಿಂಗ್ ಏನೇನ್ ಮಾಡ್ಬೇಕು ಅಂತ. ಹೌದು, ಫಸ್ಟ್ ಅದು ಗೊತ್ತಾಗ್ಬೇಕು. ನೀವು ಆರಾಮಾಗಿರಿ, ನೀವ್ ಯಾಕೆ ಕೈ ಹಿಂಗ್ ಆಕ್ಷನ್ ಮಾಡ್ತಿದ್ದೀರಾ? ಇಲ್ಲಿ ಬಿಡಿ, ಅದೇ ನೀವ್ ಹಿಂಗ್ ಆಕ್ಷನ್ ಮಾಡೋದಕ್ಕೆ ಕಚ್ತಾ ಇರೋದು. ಇವಾಗ ನಾನ್ ನೋಡಿ, ನಾನ್ ಹೆಂಗ್ ನಿಂತಿದೀನಿ, ನೀವು ಫುಲ್ ಡ್ಯಾನ್ಸ್ ಆಡ್ತಾ ಇದೀರಾ. ಡ್ಯಾನ್ಸ್ ಆಡಿದ್ರೆ ಅದು ಭಯ, ನೀವು ಸಿಗ್ನಲ್ ಕೊಟ್ಟಂಗೆ ಅದಕ್ಕೆ ನಾನೇ ಕಳ್ಳ ಅಂತ. ಸೊ ಆರಾಮಾಗಿ ಕೂಲ್ ಆಗಿ ನಿಂತ್ಕೊಳ್ಳಿ, ಅವು ಆರ್ತಾವ ಅಷ್ಟೇ. ಅವು ಏನ್ ಮಾಡ್ತಾವ ಹೇಳಿ, ಆರ್ತಿದಾವೆ. ಸೊ ನಿಮ್ಗೆ ಕಚ್ಬೇಕು ಅಂತ ಆರ್ತಿಲ್ಲ ಅವು, ಅನ್ಪಾಡಿಗೆ ತಾನ ಆರ್ತದೆ. ನೀವು ಆಕ್ಷನ್ ಮಾಡಿ ಅವಕ್ಕೆ ತೋರಿಸ್ತಾ ಇದೀರಾ ನನಗೆ ಕಚ್ಚಪ್ಪ ಅಂತ. ಏನು ಮಾಡಲ್ಲ ಅದು, ಅದು ಆರಾಮಾಗಿರುತ್ತೆ ಅಂತ ಅಲ್ಲೇನಿಲ್ಲ. ಭಯ ಗೊತ್ತಾಗ ಬನ್ನಿ ಅಷ್ಟೇ, ಬನ್ನಿ ಯಾಕೆ ಅಂತ. ಓಕೆ, ಇವಾಗ ಫಸ್ಟ್ ಪ್ರೊಸೆಸ್ ಹೇಳಿದ್ರಲ್ಲ, ಹೌದು, ಈಗ ಫ್ರೆಂಡ್ಲಿ ಗೊತ್ತಾಗ್ಬೇಕು, ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಹೊಸದಾಗಿ ನಾವು ಮಾಡ್ಬೇಕು ಅಂದ್ರೆ, ಹೊಸದಾಗಿ ಮಾಡ್ಬೇಕು ಅಂದ್ರೆ ನಮ್ಗೆ ಸ್ಟಾರ್ಟ್ಅಪ್ ಅಲ್ಲಿ ಇದು ಏನಪ್ಪಾ ಅಂದ್ರೆ, ಅವಾಗ್ಲೇ ಹೇಳ್ದಂಗೆ ಪೇಷನ್ಸ್ ವರ್ಕು. ಸಡನ್ಲಿ ಇವಾಗ ತಗೊಂಡೋದೆ, ನಾಳೆ ತುಪ್ಪ ಬರ್ಬೇಕು, ಆಗಲ್ಲ, ವರ್ಕ್ ಆಗಲ್ಲ. ನಿಮ್ನ ಟಾರ್ಗೆಟ್ ಮಾಡ್ತದ್ದು ಬಿಡಿ, ನೀವನ್ನ ಅತಗೋಗಿ, ನಿಮ್ಗೆ ಟಾರ್ಗೆಟ್ ಮಾಡ್ತದ. ಅಲ್ಲಿ ತರ ಯಾವ್ದಾದ್ರು ವಾಸನೆ ಬರೋ ತಿಕ್ಕೋಬಿಟ್ರೆ ಅದ ಇನ್ನೊಂದು ಹುಡುಕ್ ಸಿಗ್ನಲ್ ಹೋಗಲ್ಲ. ಅಂದ್ರೆ ನೋಡಿ, ಇಲ್ಲಿ ನೋಡಿ, ಇವಾಗ ಏನ್ ಮಾಡೋದ ಬಿಡಿ ಅಂತ. ಓಕೆ, ಓಹ್ ಇದಾಕೋಬಿಡಿ ನೀವು, ನೋಡಿ ನಮ್ ಹುಡುಕಲ್ಲ, ಅದು ನಿಮ್ನೆ ಹುಡುಕ್ತಾ ಇದೆ. ನೋಡಿ ಈಗ ನಾನು ಹಾಕೊಂಡು ಸಿಕ್ಕಾಪಟ್ಟೆ ಕಸ್ತಾ ಇದೀವಿ ಅಂದ್ರೆ ನೀವು ಮಾಲೀಕರಲ್ಲ, ನಾನೇ ಹೊಸ ಬಂದಿದ್ದೀನಿ ಅಂತ ಕಸ್ತಾ ಇದೀವಿ. ಯಾರು ಎದುರುಕೊತ್ತಾರೋ, ನೀವು ಆಕ್ಷನ್ ಜಾಸ್ತಿ ಮಾಡ್ತಾ ಇದೀರಾ. ಹೌದೌದು, ಭಯ ನಮ್ಗೆ ಒಂದ್ ಸ್ವಲ್ಪ. ಎಲ್ಲಿ ಕಚ್ ಬಿಟ್ರೆ ಏನಾಗುತ್ತೆ, ಯಾರಿಗೆ ಅಟ್ಯಾಕ್ ಮಾಡುತ್ತೋ ಅವ್ರನ್ನೇ ಟಾರ್ಗೆಟ್ ಮಾಡೋದು. ಇದು ಒಂದ್ ಹುಳ ಯಾರಿಗೋ ಕಚ್ಚುತ್ತೋ ಅವ್ರದ್ಗೆ ಆ ಮುಳ್ಳು ಬಿಟ್ಟಾಗ ಒಂದ್ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ಇಂದ ಎಲ್ಲ ಹುಳಿಗೂ ಸಿಗ್ನಲ್ ಹೋಗುತ್ತೆ. ಸೊ ಅಂದ್ರೆ ಎಲ್ಲ ಹುಳ ಇವಾಗ ಬಂದಿದ್ ಕೂತಿದೆ ಅಂದ್ರೆ ಕಚ್ಚಲ್ಲ ಇದು. ಸೊ ಎಲ್ಲ ಹುಳನು ಚುಚ್ಚಲ್ಲ. ಸೊ ನಾವ್ ಆಕ್ಷನ್ ಮಾಡಿದ್ರೆ ಎಲ್ಲ ಹುಳ ಚುಚ್ಚುತ್ತೆ ಹಂಗೆ ಒಳಗಡೆ ಐತೆ ಅದು. ಬಿಡಿ ಬಿಡಿ ಬಿಡಿ, ಒಳಗಡೆ ಒಂದ್ ಎರಡು ಇರ್ತಾವೆ ಅಂತ ಹೇಳಿ ಅವಶ್ಯಕತೆ. ಓಕೆ, ಅದೇ ಇವಾಗ ಹೊಸ ಪೆಟ್ಟಿಗೆನ ನೀವು ಇಡ್ತೀರಾ, ಏನೇನೆಲ್ಲ ಮಾಡ್ತೀರಾ? ಅದೇ ನಾವು ಸೊ ಈ ತರ ನಳ್ಳಿರೋ ಜಾಗಗಳಲ್ಲಿ ಸ್ಟ್ಯಾಂಡ್ ನ ಕ್ಲೀನ್ ಆಗಿ ಬೀಳದಿರೋ ತರ ಹೊಡೆದು ಪೆಟ್ಟಿಗೆನ ಇನ್ಸ್ಟಾಲ್ ಮಾಡೋದು ಒಂದು ಆಕ್ಟಿವಿಟಿ ಫಸ್ಟ್. ಎರಡನೇ ಆಕ್ಟಿವಿಟೀಸ್ ಬಂದು ನಾವು ಇದನ್ನ ದಾರದಲ್ಲಿ ಬದ್ರೆ ಕಟ್ಟಬೇಕು. ಸೊ ಮತ್ತೆ ಮಳೆ ನೆನೆದಿರಂಗೆ ಒಂದು ಕವರ್ ಪ್ರೊಡಕ್ಷನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇದಕ್ಕೆ ನೀರ್ ಬೀಳಬಾರ್ದು ಅಂದ್ರೆ ಈ ಮಳೆಗಾಲ ಜಾಸ್ತಿ ಇದಾಗ ಕಂಟಿನ್ಯೂಸ್ಲಿ ಮಳೆ ಹುಯ್ದಾಗ ವುಡ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ವುಡ್ ಸಲುವಾಗ ಆ ಟೈಮಲ್ಲಿ ಅಂದ್ರೆ ಜೇನ್ ಏನಾದ್ರು ಆಗುತ್ತಾ? ಜೇನ್ ಗೇನ್ ಆಗಲ್ಲ, ಮತ್ತೆ ಟೆಂಪರೇಚರ್ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಇದಕ್ಕೆ. ಸೊ ಆದ್ರಿಂದ ಅದನ್ನ ನಾವು ಕ್ಲೀನ್ ಅಪ್ ಪ್ರೊಡಕ್ಷನ್ ಮಾಡ್ಬೇಕು.
ಸೊ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೊಂದು ಕೃತಕ ಆಹಾರ ಕೊಡೋದ ಹೆಂಗೆ ಅಂತ ಟ್ರೈನಿಂಗ್ ಟೈಮ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಪೆಟ್ಟಿಗೆನ ಸುಮ್ನೆ ಕೊಡಿ ಅಂದಿದ್ ಮಾತ್ರ ಕೊಡಲ್ಲ ನಾವು, ಅಂತ ಟ್ರೈನಿಂಗು, ಟ್ರೈನಿಂಗ್ ಕೊಟ್ಟೇನೆ ಪೆಟ್ಟಿಗೆ ಕೊಡುವಂಥದ್ದು. ಆ ಟ್ರೈನಿಂಗ್ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ ಕೃತಕ ಆಹಾರ ಕೊಡೋದ ಹೆಂಗೆ ಅಂತೆಲ್ಲ ಹೇಳ್ಕೊಡ್ತೀವಿ, ಮತ್ತೆ ಹ್ಯಾಂಡ್ಲಿಂಗ್ ಮಾಡೋದ ಹೆಂಗೆ ಅಂತ ಹೇಳ್ಕೊಡ್ತೀವಿ, ಮತ್ತೆ ಇದಕ್ಕೆ ತುಪ್ಪ ಪ್ರೊಡಕ್ಷನ್ ಆಗೋದ್ ಹೆಂಗೆ ಅಂತ ನೋಡೋದು ಹೇಳ್ಕೊಡ್ತೀವಿ. ಸೊ ಮತ್ತೆ ತುಪ್ಪ ಪ್ರೊಡಕ್ಷನ್ ಆದ್ಮೇಲೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದ ಹೆಂಗೆ ಅಂತ ಹೇಳ್ಕೊಡ್ತೀವಿ. ಸೊ ಇದೆಲ್ಲ ಎ ಟು ಝೆಡ್ ಟ್ರೈನಿಂಗ್ಸ್ ನ ನಾವು ಅವ್ರ ಪೆಟ್ಟಿಗೆ ತಗೊಂಡೋಗಿ ಬಂದಾಗ ಒಂದು 2 hours ಮುಂಚೆ ಬಂದ್ರೆ ನಾವು ಆ ಟ್ರೈನಿಂಗ್ ಕೊಟ್ಟೇನೆ ಪೆಟ್ಟಿಗೆಗಳನ್ನ ಕೊಡುವಂಥದ್ದು ಅವ್ರಿಗೆ. ಓಕೆ, ಸೊ ಬೇಸಿಕ್ ಅಂದ್ರೆ ಅವ್ರಿಗೆ ಇನ್ಸ್ಟಾಲೇಷನ್ ಸೊ ಸೇಫ್ಟಿ ಆಗಿ ಮಾಡುವಂಥದ್ದೇ ಮೇನ್. ಅದು ಮಾಡಿದ್ದೆ ಆದ್ರೆ ಅವು ಪಾಡ್ಗವು ಇಲ್ಲೆಂಗಿದಾವ ಅಲ್ಲೂ ಹಂಗೆ ಇರ್ತವೆ, ಅದ್ರಲ್ಲಿ ಏನ್ ಬೇರೆ ಏನಿರಲ್ಲ. ಸೊ ಬೇರೆ ಇನ್ನೇನ ಸೈನ್ಸ್ ಇರಲ್ಲ. ಸೊ ಜಸ್ಟ್ ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಇದು ಋತುಮಾನ. ಸೊ ಈ ತಿಂಗ್ಳು ಏನ್ ಆಕ್ಟಿವಿಟೀಸ್ ಮಾಡ್ಬೇಕು, ನೆಕ್ಸ್ಟ್ ತಿಂಗ್ಳು ಏನ್ ಆಕ್ಟಿವಿಟೀಸ್ ಮಾಡ್ಬೇಕು, ಹಂಗೆ ಒಂದು 8-10 ತಿಂಗ್ಳು ಅವರು ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ಸ್ ಇರುತ್ತೆ. ಆ ವರ್ಕ್ ನ ಅವ್ರು ಕಲ್ತಿದ್ದೆ ಆದ್ರೆ ಅವಾಗ ಅವರು ಎಕ್ಸ್ಪರ್ಟ್ ಆಗ್ತಾರೆ. ಸೊ ಅಂದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ, ಸೊ ಈ ತಿಂಗ್ಳಲ್ಲಿ ಏನ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂತ ಎಲ್ಲ, ಮತ್ತೆ ತುಪ್ಪ ಯಾವ ತಿಂಗ್ಳಲ್ಲಿ ಬರುತ್ತೆ ಅಂತ ಎಲ್ಲ ಅವ್ರಿಗೆ ಐಡಿಯಾ ಬರುತ್ತೆ ಹಂಗೆ. ಓಕೆ, ಅಂದ್ರೆ ಇವಾಗ ಈಗ ಇವತ್ತು ನಾವೇನಾದ್ರು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಇದಕ್ಕೆ ಮಾಡಕ್ಕೆ ಎಷ್ಟು ತಿಂಗಳು ತಗೊಳುತ್ತೆ ತುಪ್ಪ ಬರಕ್ಕೆ? ಆಲ್ಮೋಸ್ಟ್ ಇದು ನಾವು ಎಲ್ಲಾ ಏರಿಗೂ ಒಂದೇ ತರ ಹೇಳಕ್ ಆಗಲ್ಲ. ಸೊ ನಮ್ಗೆ ಈ ಜಾಗ ಅಂತ ಬಂದ್ರೆ ಈ ಜಾಗದಲ್ಲಿ ಜನವರಿ ಬರುತ್ತೆ. ಓಕೆ, ಸೊ ಇದು ಬ್ಯಾಂಗ್ಳೂರ್ ಲೊಕೇಶನ್ ಆಗಿರೋದ್ರಿಂದ ಎಲ್ಲ ಗಿಡ ಮರ ಇವಾಗ ಹೂವು ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ಜನವರಿಗೆ ಡಿಸೆಂಬರ್ ಎಂಡ್ ಅಲ್ಲಿ ಹನಿ ಬರುತ್ತೆ. ವಿಲೇಜ್ ಕಡೆ ತಗೊಂಡೋಗಿದ್ ಒಂದ್ ತಿಂಗಳಿಗೆ ಬರುತ್ತೆ. ಯಾಕಂದ್ರೆ ಕಾಡು ಮೇಡು ಮತ್ತೆ ಇನ್ನೊಂದೇನು ಅಂದ್ರೆ ಅಲ್ಲಿ ಇವಾಗ ಅಡಕೆ ತೋಟಗಳೆಲ್ಲ ಒಂಬಾಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲೆಲ್ಲ ಇವಾಗ ತಗೊಂಡೋಗಿದ್ ಒಂದೂವರೆ ತಿಂಗಳಿಗೆ ತುಪ್ಪ ಬರುತ್ತೆ. ಆದ್ರೆ ಇವಾಗ ಅಕ್ಟೋಬರ್ ಸ್ಟಾರ್ಟ್ ಆದ್ರೆ ಫೆಬ್ರವರಿ ಅಷ್ಟಕ್ಕೆ ಎಲ್ಲೇ ಕರ್ನಾಟಕದಲ್ಲಿ ಪೆಟ್ಟಿಗೆ ಮಡಗಿದ್ರು ತುಪ್ಪ ಬರುತ್ತೆ. ಯಾಕಂದ್ರೆ ಇದು ಸೀಸನ್ ಅಂತೀವಿ ನಾವು, ಸೀಸನ್ ಒಂದು ಕಳೆಯಿಂದ ಹಿಡಿದು ಅಂದ್ರೆ ಹಸಿರು ಇರುವ ಎಲ್ಲಾ ಕಡೆ ಹಸಿರು ಇರುವಂತ ಸೀಸನ್, ಕಳೆಯಿಂದ ಹಿಡಿದು ದೊಡ್ಡ ಗಿಡ ಮರ ಹೂವ ಬಿಡುವಂತ ಕಾಲ ಇದು. ಹೌದು, ಇದೊಂಥರ ಹೂವುದ ಕಾಲ ಇದು. ಇದಕ್ಕೆ ಇವಕ್ಕೆ ಸೀಸನ್. ನೆಕ್ಸ್ಟ್ ಕಳೆದ ಒಂದ್ 3 ತಿಂಗಳು ಅನ್ ಸೀಸನ್. ಆ ಅನ್ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ಟೇಕ್ ಕೇರ್ ಮಾಡೋದು ಕೂಡ ನಾವ್ ಹೆಂಗೆ ಅಂತ ಟ್ರೈನಿಂಗ್ ಟೈಮ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಆ ಟೇಕ್ ಕೇರ್ ಅಂತ ಬಂದ್ರೆ ಏನ್ ದೊಡ್ಡದೇನಿರಲ್ಲ, ಇದಕ್ಕೊಂದ್ ಸ್ವಲ್ಪ ತುಪ್ಪ ಬಂದಿರುತ್ತೆ, ತುಪ್ಪ ತಗೋಬಿಡ್ತೀವಿ, ಒಂದ್ ಬೌಲ್ ಅಲ್ಲಿ ಕೃತಕ ಆಹಾರ ಕೊಡ್ಬೇಕಾಗುತ್ತೆ. ಅದನ್ನ ನಾವ್ ಹೆಂಗೇನದೆಲ್ಲ ಟ್ರೈನಿಂಗ್ ಟೈಮ್ ಅಲ್ಲಿ ಪ್ರಾಕ್ಟಿಕಲ್ ಮಾಡಿ ಅಂದ್ರೆ ಇರೋ ಹುಳಗಳನ್ನ ಹೆಂಗ್ ಕಾಪಾಡ್ಕೊಳ್ಳೋದು? ಯಾಕೆಂದ್ರೆ ಇವಾಗ ಎಂಟೈರ್ ಸಿಟಿಲಿ ಬ್ಯಾಂಗ್ಳೂರಲ್ಲಿ ಎಲ್ಲೂ ತಿನ್ನೋ ಕೂಟ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ವಲಸೆ ಹೋಗ್ತೀವಿ. ಇವು ಹಂಗೆ ವಲಸೆ ಹೋಗ್ತವೆ. ಸೊ ಅಂದ್ರೆ ಇವಕ್ಕೆ ಕಂಫರ್ಟಬಲ್ ಆಗಿ ಅಲ್ಲಿ ಆಹಾರ ಸಿಗ್ತಾ ವರ್ಷಾನ್ ಗಟ್ಲೆ ಇರ್ತವೆ. ಊಟ ಸಿಗ್ಲಿಲ್ವಾ? ಇರಲ್ಲ. ಸೊ ಹಂಗೆ ಸೇಮ್ ಅದ್ ನಾವು ಸರ್ವೆ ಮಾಡ್ಬೇಕು. ಇದೇ ನಮ್ಗೆ ನಮ್ಮಂಗೆ ವೆರೈಟಿ ವೆರೈಟಿ ಫುಡ್ ಇವಕ್ಕೆ ತಿನ್ನಲ್ಲ. ತಿನ್ನೋದು ಹೂವುದಲ್ಲಿರೋ ಪೊಲಾನು ಮಕರಂದ ನೀರು ಮೂರೇ ಕುಡಿಯೋದೇವು. ಇವಾಗ ಚಿಕನ್ ಮಾಡಿದ್ರು ತಿನ್ನಲ್ಲ, ಅದ್ರಿಂದ ಅವನು ನಾವು ಸ್ವಲ್ಪ ನೋಡ್ಕೋಬೇಕು. ಅದನ್ನು ಕೂಡ ನಾವು ಸರ್ವೆ ಮಾಡಿರೋದ್ರಿಂದ ಅದನ್ನ ರೈತರುಗಳಿಗೆಲ್ಲ ತಿಳಿಸ್ಕೊಡ್ತೀವಿ. ಸೊ ಪೂರ್ತಿ ಓಕೆ. ಆಲ್ಮೋಸ್ಟ್ ಏನೆಲ್ಲ ಕೊಡ್ತೀರಾ ಅದಕ್ಕೆ ನೀವು ಹೇಳಿದ್ರಲ್ಲ ಕತ್ತಕೊಂಡು ಅಂತ? ಸೊ ಇದಕ್ಕೆ ನಾವು ಮುಖ ಪರದೆ ಅಂತ ಕೊಡ್ತೀವಿ, ಮತ್ತೆ ಇದೊಂದು ಸೆಟ್ ಬಾಕ್ಸ್ ಪೂರ್ತಿ ಉಡ ಏನಿದ್ರೆ ಅದು ಸೆಟ್ ನೋಡ ಪೂರ್ತಿ ಅದನ್ನ ಕೊಡ್ತೀವಿ. ಮತ್ತೆ ಸ್ಟ್ಯಾಂಡ್ ಕೊಡ್ತೀವಿ, ಇದಕ್ಕೆ ಒಂದ್ ಸೆಟ್ ಅಂತೀವಿ. ಈ ಒಂದ್ ಸೆಟ್ ಪೆಟ್ಟಿಗೆನ ನಾವು ಕೊಡ್ತೀವಿ. ಇದು ನಾವು ಮಾಡಿರೋ ವುಡ್ ಎಲ್ಲ ಕೂಡ ಟಿಕ್ ವುಡ್, ಅಕೇಶಿಯಾ ವುಡ್, ಕಾಸ್ಟ್ಲಿ ವುಡ್ ಆಗಿರೋದ್ರಿಂದ. ಸೊ ಇದೊಂದ್ ಸೆಟ್ ಬಂದು 5,000 ಇರುತ್ತೆ. ಸೊ ಬಾಕ್ಸಸ್. ಸೊ ಇದೇನಪ್ಪ ಅಂದ್ರೆ ನಮ್ಗೆ ಪೆಟ್ಟಿಗೆ ಎಷ್ಟು ಕ್ವಾಲಿಟಿ ಅದು ಇರುತ್ತೋ ಹುಳಗಳು ಅಷ್ಟೇ ವರ್ಷ ಜಾಸ್ತಿ ಇರುತ್ತೆ, ಪೆಟ್ಟಿಗೆನ ಜಾಸ್ತಿ ಬಾಳಿಕೆ ಬರುತ್ತೆ. ಸೊ ನಮ್ಗೆ ಅದೇ ತರ ತಗೊಂಡೋಗಿದ 6 ತಿಂಗಳಿಗೆ ಹಾಳಾಗುವಂತದ್ದು ಆತರ ಏನಾಗಲ್ಲ. ಸೊ ಹಂಗೆ ನಾವು ಮಿನಿಮಮ್ 5 years ಗ್ಯಾರಂಟಿ ಕೊಡ್ತೀವಿ ಪೆಟ್ಟಿಗೆಗೆ. ಕುಟ್ಟಿಡಿಯೋದು, ಹುಳ ಬೀಳೋದು, ಆದ್ರೆ ವಾಪಸ್ ಕೊಡ್ಬೋದು ನಮ್ಗೆ. ಯಾಕಂದ್ರೆ ನನ್ ಮಾಡಿರೋ ಪರ್ಪಸ್ ತಗೊಂಡೋದವರು ಸಕ್ಸಸ್ ಆಗ್ಬೇಕು ಫಸ್ಟ್. ಅವ್ರು ಸಕ್ಸಸ್ ಆದ್ರೇನೆ ನಾವು ಸಕ್ಸಸ್ ಆಗೋದು. ಸುಮ್ನೆ ಹಿಂಗ್ ಮಾಡ್ದ ಹಂಗ್ ಮಾಡ್ದ ಅಂದ್ರೆ ವರ್ಕ್ ಆಗಲ್ಲ ಇದು. ಆತರ ಮಾಡಿ ಸುಮಾರು ಬ್ಯಾಡ್ ಇಂಪ್ರೆಷನ್ಸ್ ಕೃಷಿಲಿ ಬಂದಿದೆ, ಜನ ಕೃಷಿಲಿ ಬಂದಿದೆ. ಸೊ ಅದು ಫೇಲ್ ಆಗಿರೋದ್ ರೀಸನ್ ಎರಡೇ. ಒಂದು, ಅವ್ರಿಗೆ ಪ್ರಾಪರ್ ಐಡಿಯಾ ಇರಲ್ಲ. ಸೊ ಇದ್ರ ಬಗ್ಗೆ ವಿತೌಟ್ ಟ್ರೈನಿಂಗ್ಸ್ ಕೊಟ್ಟಿರ್ತಾರೆ. ಎರಡನೇದು ಕೊಟ್ಟಿರೋಂತ ಐಟಮ್ಸ್ ಕ್ವಾಲಿಟಿ ಆಗಿರಲ್ಲ. ಸೊ ಅದು ಇದೇನಾಗುತ್ತೆ, ಕೊಟ್ಟಿರೋ ವುಡ್ಗಳೆಲ್ಲ ಬಾಕ್ಸ್ ಮಾಡಿದ್ರೆ ಹುಳ ಇರಲ್ಲ, 3 ತಿಂಗಳಿಗೆ ಎದ್ದೋಗ್ಬಿಡ್ತವೆ. ಸೊ ಆತರ ನಂದು ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ. ಅದಕ್ಕೆ ನಾವು ಏನ್ ಮಾಡಿದೀವಿ, ಸೊ ಅವ್ರಿಗೆ ಬಾಕ್ಸಸ್ ಗಳಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಇರಲ್ಲ. ಸೊ ತುಂಬಾ, ಮತ್ತೆ ನಾವು ಹುಳ ಕುಟುಂಬನು ಕೂಡ ಹೊಸ ರಾಣಿ ಹೊಸ ಬೀಸ್ ಗಳನ್ನೇ ನಾವೇ ಡೆವಲಪ್ ಮಾಡಿ ಕೊಡುವಂಥದ್ದು. ಅಂದ್ರೆ ಅವ್ರ ಒಂದು 6 ತಿಂಗಳು ನಾವೇ ಟೇಕ್ ಕೇರ್ ಮಾಡಿ ನಾವೇ ಇಂಪ್ಲಿಮೆಂಟ್ ಮಾಡಿ ಕೊಡ್ತೀವಿ ಅವ್ರಿಗೆ. ಸೊ ಅದರಿಂದ ಅವ್ರಿಗೆ ಸಕ್ಸಸ್ ರೇಷಿಯೋ ಜಾಸ್ತಿ.